ಈಗ ಆನಂದ್ ಸಿಂಗ್ ನೀವೇ ಕರ್ಕೊಂಡ್ ಬಂದಿರಿ ಸರ್, ನಿಮ್ಗೆ ಮೋಸ ಮಾಡಿಲ್ಲ ಸರ್, ಆನಂದ್ ಸಿಂಗ್ ಅವರು ಕಾಂಗ್ರೆಸ್ ಕರ್ಕೊಂಡ್ ಬಂದ್ರೆ ನೀವೇ. ನೋಡಪ್ಪ, ನಾವು ಮನುಷ್ಯ ನಂಬ್ಕೋಬೇಕಾಗತ್ತೆ ಮನುಷ್ಯನ. ಈ ತರ ದ್ರೋಹ ಮಾಡ್ತಾರೆ ಅಂತ ಯಾರು ಗೊತ್ತಾಗುತ್ತದೆ? ಬರ್ತೀವಿ ನಿಮ್ ಪಕ್ಷಕ್ಕೆ ಸೇರ್ಕೋತೀವಿ ಅಂತಂದ್ರು, ಬರ್ರಿ ಅಂತಂದು ಪಾಪ ನಾವು ಸೇರಿಸ್ಕೊಂಡು ಟಿಕೆಟು ಕೊಟ್ಟು ಎಂ ಎಲ್ ಎ ಆದ್ಮೇಲೆ ಪಕ್ಷಕ್ಕೆ ದ್ರೋಹ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಈ ರೀತಿ ಪಕ್ಷಕ್ಕೆ ದ್ರೋಹ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಪಕ್ಷ ದ್ರೋಹ. ನಿಜ, ಅವೆಲ್ಲ ನಿಜ. ಬೈದಿದ್ದು ನಿಜ, ಸೇರಿಸ್ಕೊಂಡದು ನಿಜ. ಈಗೆಲ್ಲ ಬಿಟ್ಬಿಟ್ಟಿದೀವಿ. ಈಗೆಲ್ಲ ನಾನು ನಿಮ್ ಪಕ್ಷಕ್ಕೆ ಬಂದಿರ್ತೀನಿ, ನಿಮ್ ಪಕ್ಷಕ್ಕೆ ಲಾಯಲ್ ಆಗಿರ್ತೀನಿ, ನಿಮ್ ಪಕ್ಷ ಸಿದ್ಧಾಂತ ಒಪ್ಕೊಂಡಿದ್ದೀನಿ ಅಂತೆಲ್ಲ ಬಂದವರು. ಬಂದ್ಬಿಟ್ಟು ಈ ತರ ತಮ್ಮನ್ನು ವ್ಯಾಪಾರ ಮಾಡ್ಕೋತಾರೆ ಅಂತ ನಮಗೆ ಗೊತ್ತಾಗಿರಲಿಲ್ಲ. ಆನಂದ್ ಸಿಂಗು ಸಂಪೂರ್ಣ ಬಿಜೆಪಿಗೆ ವ್ಯಾಪಾರ ಆಗ್ಬಿಟ್ಟಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ಮಾರ್ಕಂಡೆ ಹೋಗಿ ಸುಮ್ಮನೆ ಸುಮ್ಮನೆ ಹೋಗಿದಾರ? ಮಾರಾಟ ಆಗಿ ಹೋಗಿರೋದಿಲ್ಲ. ಇಲ್ಲ, ಅನುಮಾನ ಬರಲಿಲ್ಲ. ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದು ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಕರೆದಿದ್ದೋ ನಾವು, ಪ್ರತ್ಯೇಕ ಎಲ್ಲ ಎಂಎಲ್ಎಗಳನ್ನ ಕೂಡ ಪ್ರತ್ಯೇಕ ಭೇಟಿ ಮಾಡ್ತಾ ಇದ್ದೋ. ಆಗ ನಾನು, ಅಯ್ಯೋ ನಿಮ್ ಬಿಟ್ಟು ಹೋಗಲ್ಲ ಸರ್, ನಮ್ಮ ಮನೆ ಕರೆದು ಮಾತಾಡಿದ್ದೆ, ಅಲ್ಲಿ ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಮಾತಾಡಿದ್ದೆ, ನಿಮ್ ಬಿಟ್ಟು ಎಲ್ಲೂ ಹೋಗಲ್ಲ ಸರ್. ಅನುಮಾನ ಕಾಣಲಿಲ್ಲ, ಅನುಮಾನ ಕಾಣಲಿಲ್ಲ. ಆಮೇಲೆ ಹತ್ತಿರ ಒಂದು ರಾಜೀನಾಮೆ ಕೊಡೋದಕ್ಕಿಂತ ಸ್ವಲ್ಪ ದಿನ ಫೋನ್ಗೆ ಸಿಗ್ಲಿಲ್ಲ ಆಸಾಮಿ, ಹಂಗಾಗಿ ಗೊತ್ತಾಗಲಿಲ್ಲ. ಯಡಿಯೂರಪ್ಪ ಅವರು ಹೇಳ್ತಾರೆ 15 ಸ್ಥಾನಗಳು ನಾವು ಗೆಲ್ತೀವಿ ಅಂತ, ಅತಿಯಾದ ಆತ್ಮವಿಶ್ವಾಸ. ಯಡಿಯೂರಪ್ಪನವರ ಪಾಪ, ಅವ್ರಿಗೆ ಹೇಳ್ಬೇಕಲ್ಲ ಚೀಫ್ ಮಿನಿಸ್ಟರ್ ಆಗಿ. ಈಗೆಲ್ಲ ಖರೀದಿ ಮಾಡ್ಬಿಟ್ಟವ್ರೆ, ಸುಮ್ಮನೆ ಹೇಳದೆ ಹೋದ್ರೆ ಹತಾಶರಾಗಿ ಹೇಳ್ತಾ ಇದ್ದಾರೆ. ಈಶ್ವರಪ್ಪ ಅವರು ಹೇಳ್ತಾರೆ ಸರ್, ತಾವೊಂದು ಸವಾಲು ಹಾಕಿದ್ರೆ 8 ಸ್ಥಾನ ಗೆಲ್ಲದೆ ಹೋದ್ರೆ ಯಡಿಯೂರಪ್ಪ ರಾಜೀನಾಮೆ ಕೊಡ್ತಾರೆ ಅಂತ. ಅವರು 8 ಸ್ಥಾನ ಮೇಲೆ. ನಾನು ಸವಾಲಲ್ಲ, ಅದು ಸತ್ಯ ಹೇಳಿದ್ದೆ. ಸವಾಲ್ ಅಂತ ಯಾಕೆ ಹೇಳ್ತೀರಿ? ಈಶ್ವರಪ್ಪ, ನಾನು ಸವಾಲಿಗೆ ಹೋಗಿ ಸ್ವೀಕಾರ ಮಾಡಲ್ಲ, ಸತ್ಯ ಹೇಳ್ತೀನಿ. ನಾನು ಈಶ್ವರಪ್ಪ ಪಾಪ ಎಲ್ಲ ಕಡೆ ಹೋಗಿದ್ದಾನೆ, ಯಾರು ಗೊತ್ತಿಲ್ಲ ನನಗೆ. ನಾನು ಎಲ್ಲ ಕಡೆ ಹೋಗಿದ್ದೀನಿ, ಅದರಿಂದ ಅಲ್ಲಿ ಜನಗಳನ್ನ ನಾಡಿ ಮಿಡ್ತ ನೋಡಿ ಹೇಳ್ತಾ ಇರೋದು. ನಾನು ನಾಡಿ ಮಿಡ್ತ ನೋಡಿ ಹೇಳ್ತಾ ಇದ್ದೀನಿ, ನಾವು 15 ಕೂಡ ಗೆಲ್ಲ ಸಾಧ್ಯತೆ ಇದೆ. ಇವತ್ತು ನೀವೆಲ್ಲ ಹೋಗಿ ನೋಡಬೇಕು ಅಲ್ಲಿ ಜನಗಳು, ಕಾರ್ಯಕರ್ತರೆಲ್ಲ ಯಾರ್ಯಾರು ಪಕ್ಷಾಂತರ ಮಾಡಿದ್ದಾರೆ ಅವ್ರ ಮೇಲೆ ಬಹಳ ಆಕ್ರೋಶ ಇದೆ ಜನರಿಗೆ. ಸೋರಿಸ್ತೀವಿ ಅಂತ ನಿನ್ನೆ ನಾನು ಹಿರೇಕೆರೂರಿನಲ್ಲಿದ್ದೆ. ಹಿರೇಕೆರೂರು ಕ್ಯಾಂಡಿಡೇಟ್ ಪಾಪ ದುಡ್ಡಿಲ್ಲ ಅವನ ಹತ್ರ, ನಮ್ಮ ಬೆನ್ನಿಕೋಡ್ ಹತ್ರ 2 ಸಾರಿ ಎಂಎಲ್ಎ ಆಗಿದ್ದರು. ಅವರು ಆನೆಸ್ಟ್ ಮ್ಯಾನ್. ಜನ ಸಾರಿ ಸರಿ ಬಿ ಸಿ ಪಾಟೀಲ್ ಸೋರಿಸ್ತೀವಿ, ಈ ಸಾರಿ ಬಿ ಸಿ ಪಾಟೀಲ್ ಉದ್ದಕ್ಕೂ ಹೇಳ್ತಾರೆ. ಜನ ಯಾವ ಹಳ್ಳಿನಲ್ಲಿ ಸಿಕ್ಕಿದ್ರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಏನಾದ್ರೂ ಅರ್ಥ ಏನು? ಈ ಸರ್ ಬಿ ಸಿ ಪಾಟೀಲ್ ಸೋರಿಸ್ತೀವಿ ಸರ್, ನಮಗೆ ಚೂರಿ ಹಾಕ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ, ನಾವು ಮೋಸ ಮಾಡ್ಬಿಟ್ಟು ಹೊಂಟೋಗಿದ್ದಾರೆ ಅಂತ ಜನನೇ ಹೇಳ್ತಾರೆ. ಅದರಿಂದ ಜನ ಇವತ್ತು ತಿರುಗಿ ಬಿದ್ದಿದ್ದಾರೆ. ಸೊ ಹಂಗಾಗಿ ಜನರು ತಿರುಗಿ ಬಿದ್ದಾಗ ಯಾವ ದುಡ್ಡು ಏನು ಮಾಡೋಕ್ಕಾಗಲ್ಲ, ಯಾವ ಅಧಿಕಾರನೂ ಏನು ಮಾಡೋಕ್ಕಾಗಲ್ಲ. ನೀವು ಪಕ್ಷಾಂತರದ ಬಗ್ಗೆ, ಅನರ್ಹದ ಬಗ್ಗೆ ಮಾತಾಡ್ತೀರಿ, ಆದರೆ ತಾವೇ ಪಕ್ಷದಿಂದ ಬಂದವರು ಚರಿತ್ರೆ ಗೊತ್ತ ಅವನಿಗೆ ಪಾಪ. ನಾನು ಯಾವ ಪಕ್ಷಕ್ಕೂ ಪಕ್ಷಾಂತರ ಮಾಡಲಿಲ್ಲ. ನಾನು ನನ್ನ ಜೆ ಡಿ ಎಸ್ ನಿಂದ ಎಕ್ಸ್ಪೆಲ್ ಮಾಡ್ಬಿಟ್ರು 2005 ಇಸ್ವಿನಲ್ಲಿ. ಐ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ದಿ ಪಾರ್ಟಿ ಬೈ ದೇವೇಗೌಡ. ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ ಆಗ ಧರ್ಮಸಿಂಗ್ ಸರ್ಕಾರದಲ್ಲಿ. ನನ್ನನ್ನು ಡಿಸ್ಮಿಸ್ ಮಾಡಿಬಿಟ್ರು. ಏನು ಮಾಡಿದ್ರು? ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿಸ್ಮಿಸ್ ಮಾಡಿಬಿಟ್ರು. ನಾನು ಆಗ ಹೈಂದ ಸಂಘಟನೆ ಮಾಡ್ತಾ ಇದ್ದೆ, ಗೊತ್ತಾಯ್ತಾ? ಜೊತೆಗೆ AIPJD ಅಂತ ಒಂದು ಪಕ್ಷ ಮಾಡಿದ್ದು, ಆಲ್ ಇಂಡಿಯಾ ಪ್ರಗತಿ ಜನತಾದಳ ಅಂತ ಆ ಪಕ್ಷ ಮಾಡ್ಕೊಂಡಿದ್ದೋ ನಾವು. ನಾನು, ಲಕ್ಷ್ಮೀ ಸಾಗರ್, ಇಬ್ರಾಹಿಂ, ಮಾದೇವಪ್ಪ, ಸತೀಶ್ ಜಾರಕಿಹೊಳಿ, ವೆಂಕಟೇಶ್ ಇವರೆಲ್ಲ ಸೇರ್ಕೊಂಡು ನಾವೆಲ್ಲ, AK ಸುಬ್ಬಯ್ಯ, ಇವರೆಲ್ಲ ಒಂದು ಪಕ್ಷ ಮಾಡಿದ್ದೋ ನಾವಾಗ. ಆ ಪಕ್ಷದಲ್ಲಿ ನಾವು ತೀರ್ಮಾನ ಮಾಡೋದು. ಸೋನಿಯಾ ಗಾಂಧಿ ಅವರು ನಮಗೆ ಆಫರ್ ಮಾಡಿದ್ರು ಒಂದು ವರ್ಷ ಆದ್ಮೇಲೆ 2006
ನಮ್ಮ ಪಕ್ಷಕ್ಕೆ ನೀವು ಬಂದ್ಬಿಡಿ ಅಂತ ನನಗೆ ಆಫರ್ ಮಾಡಿದ್ರು. ಆಗ ನಮ್ಮ ಪಕ್ಷ ಪೂರ್ಣ ಕಾಂಗ್ರೆಸ್ನಲ್ಲಿ ಮರ್ಜಾಯಿತು ಬೆಂಗಳೂರಿನಲ್ಲಿ. ಅದು ಗೊತ್ತಾಗೋರಿಗೆ ಪಾಪ